ಬಂದಿರುವ ಗುಚ್ಚರಕೆರೆ ಸಮಸ್ಯೆಗೆ ಇನ್ನೂ ಪರಿಹಾರ ಒದಗಿ ಬಂದಿಲ್ಲ. ಈ ಬಗ್ಗೆ ಸ್ಥಳೀಯ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮಂಗಳೂರಿನ ಹೃದಯ ಭಾಗದಲ್ಲಿರುವ ಗುಜರಕೆರೆಯು ಇನ್ನೂ ತನ್ನ ಅಸ್ತಿತ್ವಕ್ಕೆ ಬಂದಿಲ್ಲ. ಗುಜರಕೆರೆಯ ಸಮಸ್ಯೆ ಇನ್ನೂ ಬಗೆಹರಿಯಲಿಲ್ಲ. ಕಳೆದ ಬಾರಿ ಗುಜರಕೆರೆಗೆ ಅನುದಾನ ಮಂಜೂರಾದರೂ ಸಹ ಇದರ ಕೆಲಸ ಕಾರ್ಯಗಳು ಇನ್ನೂ ನಡೆದಿಲ್ಲ. ಮಂಗಳೂರಿನ ಎಲ್ಲ ಭಾಗಗಳಿಂದ ಬರುವಂತಹ ಕೊಳಚೆ ನೀರು ಈ ಕೆರೆ ಸೇರುತ್ತಿದ್ದು ಒಂದರಿಂದ ಗುಜರಕೆರೆಯ ಬಗ್ಗೆ ಸ್ಥಳೀಯ ನಾಗರಿಕರು ಹೋರಾಟ ನಡೆಸುತ್ತಿದ್ದರು. ಮಹಾನಗರ ಪಾಲಿಕೆ ಸದಸ್ಯರು ಗಮನವನ್ನು ಹರಿಸುತ್ತಿಲ್ಲ. ಕಳೆದ ವಾರ ಮಹಾನಗರ ಪಾಲಿಕೆ ಆಯುಕ್ತರಾದ ಮೊಹಮ್ಮದ್ ನಜೀರ್ ಈ ಸ್ಥಳಕ್ಕೆ ಭೇಟಿ ನೀಡಿ ಫ್ಲಾಟ್ನಿಂದ ಹರಿಯುವ ಕೊಳಚೆ ನೀರನ್ನು ಸರಿಪಡಿಸುವುದಾಗಿ ಸ್ಥಳೀಯರಿಗೆ ಭರವಸೆ ನೀಡಿದ್ದರು. ಆದರೂ ಈವರೆಗೆ ಕ್ರಮ ಕೈಗೊಂಡಿಲ್ಲ. ಯಾಕೆಂದರೆ ಚುನಾವಣೆ ಜಾರಿಯಾದ ನಂತರ ನೀತಿ ಸಂಹಿತೆ ಎಂದು ಅಧಿಕಾರಿಗಳು ತಿಳಿಸುತ್ತಿದ್ದಾರೆ. ಈ ಬಗ್ಗೆ ಅನಧಿಕೃತ ಕೊಳಚೆ ಪೈಪ್ ತೆಗೆದು ಹಾಕುವುದಾಗಿ ಗುಜರಕೆರೆ ಸಂರಕ್ಷಣಾ ಸಮಿತಿಯು ಆಕ್ರೋಶ ವ್ಯಕ್ತಪಡಿಸಿದೆ. ಈ ಬಗ್ಗೆ ಸ್ಥಳೀಯ ನಾಗರಿಕರಾದ ದಿನೇಶ್, ಉಮಾಶಂಕರ್, ಹೇಮ್ ಕೊಟ್ಟಾರಿ ಮಾಧ್ಯಮದ ಜೊತೆ ಸಮಸ್ಯೆಗಳ ಕುರಿತು ಮಾಹಿತಿ ನೀಡಿದರು. ನಮ್ಮ ಈ ಗುಜರಕೆರೆದು ಸಮಸ್ಯೆ, ನಾನು ಸಾಧಾರಣ 90ನೇ ಇಸವಿಯಿಂದ ಫಾಲೋಅಪ್ ಮಾಡ್ತಾ ಇದ್ದೇನೆ. 90ನೇ ಇಸವಿ ಜೂನ್ ತಿಂಗಳಲ್ಲಿ ನಾನು DC ಆದ ಭರತ್ಲಾಲ್ ಮೀನ್ ಅವರನ್ನು ಪರ್ಸನಲಿ ಮೀಟ್ ಆಗಿ ಇಲ್ಲಿ ಬರಲಿಕ್ಕೆ ಹೇಳಿದೆ. ಅವರು ಬಂದು ಎಲ್ಲ ನೋಡಿದರು, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದರು. ಆಗ ಅವರೇನು ಹೇಳಿದ್ರಂದರೆ ನಾನು ನಾಳೆ ಇಂಜಿನಿಯರನ್ನು ಕರ್ಕೊಂಡು ಬರ್ತೇನೆ ಅಂತೇಳಿ. ಆಮೇಲೆ ಮರುದಿವಸ ಅವರು ಇಂಜಿನಿಯರ್ ಒಟ್ಟಿಗೆ ಬಂದರು, ಇದು ಮಹಾನಗರ ಪಾಲಿಕೆದು ಇಂಜಿನಿಯರ್ಸ್ ಎಲ್ಲ ಬಂದರು. ಬಂದು ಅವರೇನು ಹೇಳೋದಂದರೆ ನಮಗೆ ಈಗ ಏನು ಮಾಡಲಿಕ್ಕೆ ಆಗೋದಿಲ್ಲ, ಈಗ ಪೈಪ್ ಲೈನ್ ಎಲ್ಲ ಡಯಾಮೀಟರ್ ಚಿಕ್ಕದಾಗಿದೆ, ಆದ ಕಾರಣ ಅದು ಸೀಪೇಜ್ ಆಗಿ ಕೆರೆಗೆ ಹೋಗ್ತಾ ಉಂಟಂತೇಳಿ. ಅದಕ್ಕೆ ಅವರು ಹೇಳಿದರು ಅದಿನ್ನು ಯಾವಾಗ, ಅದಿನ್ನೂ ದುಡ್ಡು ರಿಲೀಸ್ ಆಗಿ ನಮಗೆ ಗ್ರ್ಯಾಂಟ್ ಬಂದು ಪೈಪ್ ಲೈನ್ ಎಲ್ಲ ಚೇಂಜ್ ಮಾಡಲಿಕ್ಕೆ, ಅದು ದೊಡ್ಡ ಪ್ರಾಜೆಕ್ಟ್ ಅಂತ ಹೇಳಿದರು. ಅದರ ನಂತರ ಇದು ಡ್ರೈನೇಜಿದು ಪೈಪ್ ಲೈನ್ ಚೇಂಜ್ ಮಾಡುವ ಎಲ್ಲ ಫಂಡ್ ಎಲ್ಲ ರಿಲೀಸ್ ಆಯಿತು, ವರ್ಲ್ಡ್ ಬ್ಯಾಂಕ್, ಏಷ್ಯನ್ ಡೆವಲಪ್ ಬ್ಯಾಂಕ್ ಎಲ್ಲ ಹೇಳ್ತಾ ಇದ್ದಾರೆ. ಆದರೆ ಈಗ ನಮಗೆ ಸಮಸ್ಯೆಯನ್ನು ಮುಗಿಲಿಲ್ಲ. ಅದಲ್ಲದೆ ಕೆರೆಗೆ 6 ರೂಪಾಯಿ ಈಗ ನಾವು ಸಾಧಾರಣ ಈ ಗುಜ್ಜರಕೆರೆಯ ಪರವಾಗಿ ಸಾಧಾರಣ 2001ರಿಂದ ಹೋರಾಟ ಮಾಡ್ತಾಯಿದ್ದೇವೆ. ಆದರೆ ನಮಗೀಗ ಒಂದು 2008-09ರಲ್ಲಿ 1 ಕೋಟಿ, 2009-10ರಲ್ಲಿ 1 ಕೋಟಿ ಬಿಡುಗಡೆಯಾಗಿ ಕೆಲಸ ಆಗಿದೆ ಅಂತ ತೋರಿಸಿದ್ದಾರೆ. ನಂತರ 2011ರಲ್ಲಿ 25 ಲಕ್ಷ ಒಳಚರಂಡಿಗೆ ಕೆಲಸ ಮಾಡಿದ್ದಾರೆ. 2015ರಲ್ಲಿ ಪುನಃ 1 ಕೋಟಿ ಬಿಡುಗಡೆ ಮಾಡಿ ಕೆಲಸ ಮಾಡಿದ್ದೇನೆ ಅಂತ ಹೇಳ್ತಾರೆ. ಪುನಃ ಈಗ 2017ರಲ್ಲಿ 3 ಕೋಟಿ ಬಿಡುಗಡೆ ಒಳಚರಂಡಿ ವ್ಯವಸ್ಥೆ ಮಾಡಿದ್ದೇವೆ. ಆದರೆ ಈಗ ನಮಗೆ ಕಾಣುವಂಥದ್ದು ಒಳಚರಂಡಿ ವ್ಯವಸ್ಥೆ ಸ್ವಲ್ಪ ಈಗ ಕಳೆದ ಮರಗಾಲಕ್ಕೆ ನೋಡಿದ್ದೇವೆ ನಾವು, ಇಲ್ಲಿ ಓವರ್ಫ್ಲೋ ಆಗಲಿಲ್ಲ, ನೀರು ಮಾರ್ಗದಲ್ಲಿ ಹೋಗಲಿಲ್ಲ, ಆದ್ದರಿಂದ ಒಂದು ಸ್ವಲ್ಪ ಕೆಲಸ ಆಗಿದೆ ಅಂತ ಹೇಳ್ಬೋದು. ಆದರೆ ದೊಡ್ಡ ಸಮಸ್ಯೆ ಅಂತೇಳಿದರೆ ಈ ಒಂದು ವಸತಿ ಸಂಕೀರ್ಣದ್ದು ನೀರು ತೋಡಿಗೆ ಬಿಟ್ಟಿದ್ದಾರೆ. ಇದನ್ನು ಇದರ ಅಂತರ್ಜಲಕ್ಕೆ ಕೆರೆಗೆ ಬರ್ತಾ ಉಂಟು. ಅಲ್ಲದೆ ಸುತ್ತ ಸಾಧಾರಣ ಒಂದು 10-20 ಬಾವಿಗಳು ಹಾಳಾಗಿದೆ. ಇದರ ಬಗ್ಗೆ ಮಹಾನಗರ ಪಾಲಿಕೆಗೆ ನಾವು ಸತತವಾಗಿ ನಿಮ್ಮ ಮಾಧ್ಯಮ ಮುಖಾಂತರ, ಈ ನಮ್ಮ ಎಲ್ಲ ಪತ್ರಿಕೆ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಆದರೆ ಇಲ್ಲಿದು ಇದು ಸುಮಾರು ವರ್ಷದಿಂದಲೇ ಉಂಟು, 2001ರಿಂದ. ಆದರೆ ಇದೊಂದು ನೋಡುವಾಗ ಆಗ್ತಾ ಇದ್ದಾಗೆ ಕಾಣೋದು, ಆದರೆ ಅದು ಏನೂ ಆಗಲಿಲ್ಲ. ಹೇಳುವಾಗ ಎಲ್ಲ ಮಾಡ್ತೇವೆ, ಬರ್ತೇವೆ, ನೋಡ್ತೇವೆ ಅಂತ ನೋಡಿಕೊಂಡು ಎಲ್ಲ ಹೋಗ್ತಾರೆ, ಎಲ್ಲರೂ ಸಹ ಬಂದು ಹೋಗ್ತಾರೆ, ನೋಡ್ತಾರೆ, ಎಲ್ಲ ಅಧಿಕಾರಿಗಳು ಬರ್ತಾರೆ ನೋಡಿಕೊಂಡು ಹೋಗ್ತಾರೆ. ಆದರೆ ನಮಗೆ ಜನರು ಸಹ ಬಂದು ನೋಡ್ತಾರೆ, ಏನು ಆಗಲಿಲ್ಲ ನಮ್ಮ ಹತ್ರ ಕೇಳ್ತಾರೆ. ಆದರೆ ನಿಜವಾಗಿ ಇದು ಸರಿಯಾಗಿ ಒಂದು ಕ್ರಮದಲ್ಲಿ ಆದಷ್ಟು ಬೇಗ ಮುಗಿಸಿದರೆ ಒಳ್ಳೆಯದಿತ್ತು. ಜನರ ಪರವಾಗಿ ನಾವು ಕೇಳೋದಂದರೆ ಇದು ಒಂದು
ಆ ಕೊಳಕು ನೀರು ಹೋಗುವಂಥದ್ದು, ಎಲ್ಲ ಕೆರೆ ಹಾಳಾಗಿದೆ, ಬಾವಿಗಳು ಹಾಳಾಗಿದೆ, ಎಲ್ಲರಿಗೆ ಸಹ ತಾಪತ್ರಯ ಉಂಟು. ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ಇದು ಮಾಡಬೇಕಾಗಿದೆ. ಈಗ ಅಧಿಕಾರಿಗಳು ಅದನ್ನು ಆದಷ್ಟು ಬೇಗ ಪೂರ್ತಿ ಮಾಡಬೇಕು ಹೇಳಿ ನಮ್ಮ